ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೀಟಾಗಿ ಪ್ಲಾನ್ ಮಾಡಿದ್ರು. ವರ್ಷಕ್ಕೆ ಎರಡು ಸಿನಿಮಾ ಅಭಿಮಾನಿಗಳಿಗೆ ಕೊಡಲು ಸಜ್ಜಾಗಿದ್ರು. ನಿರ್ಮಾಪಕ ಜಯಣ್ಣ ಮಾಡಿಕೊಂಡಿದ್ದ ಈ ಮನವಿಗೆ ಪುನೀತ್ ರಾಜ್ಕುಮಾರ್ ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ರು. ಈಗಾಗಲೇ ಅಪ್ಪು ನಾಲ್ಕೈದು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ರು. ಅವರ ಸಿನಿಮಾಗಳು ಡಿಸೆಂಬರ್ ತಿಂಗಳಿಂದ ಒಂದೊಂದಾಗಿ ಸೆಟ್ಟಿರಬೇಕಿತ್ತು. ಅಷ್ಟರಲ್ಲೇ ಪುನೀತ್ ಬಳಲಿ ವಿಧಿ ಆಟವಾಡಿಬಿಟ್ಟಿತ್ತು. ಯುವರತ್ನ ಬಳಿಕ ಪುನೀತ್ ನಟಿಸಬೇಕಿದ್ದ ಒಂದೊಂದು ಸಿನಿಮಾ ಪಾತ್ರವು ವಿಭಿನ್ನವಾಗಿತ್ತು. ಚೇತನ್ ನಿರ್ದೇಶನದ ಜೇಮ್ಸ್, ಪವನ್ ಕುಮಾರ್ ನಿರ್ದೇಶನದ ದ್ವಿತ್ವ, ಜೇಕಬ್ ವರ್ಗೀಸ್ ನಿರ್ದೇಶನದ ಸಿನಿಮಾ, ಇವೆಲ್ಲವೂ ಪವರ್ ಸ್ಟಾರ್ಗೆ ಮತ್ತಷ್ಟು ಪವರ್ ತುಂಬುತ್ತಾ ಇದ್ವು. ಇವುಗಳ ಮಧ್ಯೆ ಸದ್ದಿಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಪ್ರಚಂಡ ಕಾಂಬಿನೇಷನ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಆ ಸಿನಿಮಾ ಏನಾದರೂ ಸೆಟ್ಟೇರಿದ್ರೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಚಿಂದಿಯಾಗಿ ಬಿಡ್ತಾ ಇತ್ತು. ಹೌದು, ಪುನೀತ್ ರಾಜ್ಕುಮಾರ್ ಹಾಗೂ ಶಿವಣ್ಣ ಇಬ್ಬರ ಕಾಂಬಿನೇಷನ್ ನಲ್ಲಿ ಒಂದು ಸಿನಿಮಾ ಮಾಡಬೇಕು, ಅಣ್ಣ ಅವರ ಮಕ್ಕಳನ್ನ ಒಟ್ಟಿಗೆ ನೋಡಬೇಕು, ಇದು ಅಭಿಮಾನಿಗಳ ಬಹಳ ದಿನದ ಆಸೆ. ಇದಕ್ಕೆ ವೇದಿಕೆಯನ್ನು ಸಿದ್ಧವಾಗಿತ್ತು. ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಒಂದೇ ಸಿನಿಮಾದಲ್ಲಿ ನಟಿಸೋದಕ್ಕೆ ಸದ್ದಿಲ್ಲದೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಅಷ್ಟರಲ್ಲೇ ಪುನೀತ್ ರಾಜ್ಕುಮಾರ್ ದಿಢೀರ್ ನಿಧನ ಈ ಎಲ್ಲಾ ಯೋಜನೆಗಳು ತಲೆಕೆಳಗಾಗುವಂತೆ ಮಾಡಿಬಿಟ್ಟಿತ್ತು. ಅಂದಹಾಗೆ ಈ ಚಿತ್ರವನ್ನ ವಿಲನ್ ಸಿನಿಮಾ ನಿರ್ಮಾಪಕ ಸಿ ಆರ್ ಮನೋಹರ್ ನಿರ್ಮಾಣ ಮಾಡಬೇಕಿತ್ತು, ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಹೌದು, ದಿ ವಿಲನ್ ಸಿನಿಮಾ ಬಳಿಕ ಶಿವಣ್ಣ ಮತ್ತು ಅಪ್ಪು ಸರ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರಬೇಕು ಅಂತ ಎಲ್ಲ ಮಾತುಕತೆ ಆಗಿ ಮುಗಿದಿತ್ತು. ಸಿನಿಮಾಗೆ ನಮ್ಮ ಯೋಗರಾಜ್ ಭಟ್ ಡೈರೆಕ್ಟರ್ ಆಗಿದ್ರು, ಆದ್ರೆ ನಮ್ಮ ಕನಸು ಇವತ್ತು ಕನಸಾಗಿ ಉಳಿದು ಬಿಟ್ಟಿದೆ. ಆ ದೇವರು ನನ್ನ ಆಸೆಯನ್ನ ಈಡೇರಿಸಲಿಲ್ಲ ಎನ್ನುವ ಒಂದು ಸಣ್ಣ ನೋವು ನನಗಿದೆ ಅಂತ ಸಿ ಆರ್ ಮನೋಹರ್ ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ನಡೆದ ರೆಮೋ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಸಿ ಆರ್ ಮನೋಹರ್ ತಮ್ಮ ನೋವನ್ನ ಹೇಗೆ ಹೊರಹಾಕಿದ್ರು, ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಕಾಂಬಿನೇಷನ್ ನ ಚಿತ್ರದ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ಅಪ್ಪು ಸರ್ ಅವರಿಗೆ ಅವರ ಒಂದು ಅಕಾಲಿಕ ಮರಣ ಅವ್ರಿಗೆ ವಿಷಾದ ವ್ಯಕ್ತಪಡಿಸ್ತಾ ಅವ್ರು ಹೇಳಿದ್ರು, ನಾವೊಂದು ಕನಸು ಕಂಡಿದ್ವಿ ಸುದೀಪ್ ಸರ್ ಮತ್ತೆ ಶಿವಣ್ಣ ಅವ್ರ ಕಾಂಬಿನೇಷನ್ ನಲ್ಲಿ ಆದ್ಮೇಲೆ ನಮ್ಮ ಶಿವಣ್ಣ ಮತ್ತು ಅಪ್ಪು ಸರ್ ಕಾಂಬಿನೇಷನ್ ಅಲ್ಲಿ ಬರಬೇಕು ಅಂತೇಳಿ ಎಲ್ಲ ಮಾತುಕತೆ ಆಗಿತ್ತು. ನಮ್ಮ ಯೋಗರಾಜ್ ಭಟ್ರು ಡೈರೆಕ್ಟರ್ ಆಗಿದ್ರು ಅದಕ್ಕೆ, ಆದರೆ ನಮ್ಮ ಕನಸು ಇವತ್ತು ನನಸು ಮಾಡ್ಲಿಕ್ಕೆ ಆಗಲಿಲ್ಲ. ಆ ದೇವರು ನಮಗೆ ನನ್ನ ಒಂದು ಒಂದು ಆಸೆನ ಈಡೇರಿಸಲಿಲ್ಲ ಅನ್ನೋ ಒಂದು ನೋವು ನನಗಿದೆ ಇವತ್ತು. ಅಂತ ಒಂದು ಮಹಾನ್ ವ್ಯಕ್ತಿನ ನಾವಿವತ್ತು ಕಳ್ಕೊಂಡು ಪ್ರತಿ ಇಡೀ ಕರ್ನಾಟಕ ಒಂದು ದುಃಖದಲ್ಲಿದೆ. ಆದರೆ ಏನು ಮಾಡಲಿಕ್ಕಾಗಲ್ಲ, ವಿಧಿ ಮುಂದೆ ನಾವೆಲ್ಲ ನಗಣ್ಯ ಅಂತ ಹೇಳ್ತಾ ಇವತ್ತು ಅಪ್ಪು ಸರ್ ಅವರ ಮತ್ತೆ ಹುಟ್ಟು ಬರಲಿ ಅನ್ನೋ ಒಂದು ನಾನು ಬಯಸ್ತಾ